ಶುಲಿಗ ಗೌಡ್ರೆ ಈಗ ನಾನು ವಾಲ್ಮೀಕಿ ಹಗರಣವನ್ನು ಸ್ವಲ್ಪ ಪಕ್ಕಕ್ಕೆ ಇಡ್ತೀನಿ ಈಗ ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂಥ ಇನ್ನೊಂದು ಘನವಾದ ಆರೋಪ ಏನಂದರೆ ಸಿದ್ದರಾಮಯ್ಯನವರ ಪರ್ಸ್ನಲ್ ಫ್ರಂಟ್ಗೆ ಬರ್ತಾಯಿದೆ ಫ್ಯಾಮಿಲಿ ಸ್ವಹಿತಾಸಕ್ತಿ ಅಧಿಕಾರ ದುರ್ಬಳಕೆ ಇದರಲ್ಲಿ ಯಾವ ರೀತಿಯ ಆಪಾದನೆ ಸಿದ್ದರಾಮಯ್ಯನವರ ಮೇಲೆ ಬರ್ತಾ ಇದೆ ಅಂದರೆ ಕುಟುಂಬ ರಾಜಕಾರಣ ಯಾವ ಆಪಾದನೆಗಳನ್ನು ಸಿದ್ದರಾಮಯ್ಯನವರು ಇನ್ನೊಬ್ಬರ ಮೇಲೆ ಮಾಡ್ತಾಯಿದ್ರು ರಾಜಕೀಯ ಜೀವನದಲ್ಲಿ ದೇವೇಗೌಡರ ಫ್ಯಾಮಿಲಿ ಮೇಲೆ ಆಗಲಿ ಯಡಿಯೂರಪ್ಪನವರ ಫ್ಯಾಮಿಲಿ ಮೇಲೆ ಆಗಲಿ ಅಥವಾ ಅಮಿತ್ ಶಾ ಜಿಯವರ ಫ್ಯಾಮಿಲಿ ಮೇಲೆ ಆಗಲಿ ಸಿದ್ದರಾಮಯ್ಯನವರು ಹೇಳ್ತಾ ಬಂದಿದ್ದರು ಅದೇ ಆಪಾದನೆ ಈಗ ಯೂ ಟರ್ನ್ ತಗೊಂಡು ಸಿದ್ದರಾಮಯ್ಯನವರಿಗೆ ಬಂದಿದೆ ಇಲ್ಲಿ ಸ್ವ ಇಚ್ಛೆ ತನ್ನ ಫ್ಯಾಮಿಲಿ ತನ್ನ ಹೆಂಡತಿ ತನ್ನ ಮನೆ ತನ್ನ ಮಕ್ಕಳು ಅಧಿಕಾರ ದುರ್ಬಳಕೆ ಅನ್ನುವ ಆಪಾದನೆಗಳನ್ನು ವಿರೋಧ ಪಕ್ಷಗಳು ಮಾಡಿ ಇವತ್ತು ಸಿದ್ದರಾಮಯ್ಯನವರು ಯಾವ ಪಾದಯಾತ್ರೆಗಳನ್ನು ಮೈಸೂರಿಂದ ಬೆಳ್ಳಾರಿವರೆಗೆ ಹೊರಟಿದ್ರೋ ಇವತ್ತು ಸಿದ್ದರಾಮಯ್ಯನವರ ಹುಟ್ಟಿದ ದಿನದಂದೇ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೊರಟಿದೆ ನಾನು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ನಾನೀಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀನಿ ನೀವು ಗೌರ್ಮೆಂಟ್ ಎಡ್ವೊಕೇಟ್ ರೀತಿಯಲ್ಲಿ ಕೂತ್ಕೊಂಡಿದ್ರಿ ಮೈ ಸ್ಟ್ರೈಟ್ ಅವೇ ಕ್ವಶನ್ಸ್ ಟು ಯು ಸಿದ್ದರಾಮಯ್ಯನವರ ಇವರು ಇವತ್ತು ಏನು ಫ್ಯಾಮಿಲಿ ಇಂಟ್ರೆಸ್ಟಲ್ಲಿ ಇದೆಲ್ಲ ಆಗಿದೆ ಅನ್ನುವ ಆರೋಪಕ್ಕೆ ನಿಮ್ಮ ಉತ್ತರ ಏನು ಈಗ ಸಿದ್ದರಾಮಯ್ಯನವರ ಮೇಲೆ ಬಂದಿರತಕ್ಕಂಥ ಈ ಮೂಡಾಗರಡದ ಒಂದು ಘಟನೆಯ ವಿಚಾರದ ಬಗ್ಗೆ ಈ ರಾಜ್ಯದ ಜನತೆಗೆ ನಿಮ್ಮ ವಾಹಿನಿಯ ಮುಖಾಂತರ ಸತ್ಯಾಸತ್ಯತೆಗಳು ಚರ್ಚೆ ಆಗಬೇಕು ಇದೆಲ್ಲೋ ಒಂದು ಕಡೆ ನಾಟಕೀಯವಾದಂಥ ಬೆಳವಣಿಗೆ ನಡ್ಕೊಂಡು ಸಿದ್ದರಾಮಯ್ಯನವರ ಒಂದು ವರ್ಚಸ್ಸಿಗೆ ಅವರ ಒಂದು ನಾಯಕತ್ವಕ್ಕೆ ಧಕ್ಕೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಸೇರಿ ಒಂದು ಕುತಂತ್ರವನ್ನು ಹೆಣೀತಾ ಇದ್ದಾರೆ ಕುತಂತ್ರವನ್ನು ಹೆಣೆದು ಇದನ್ನು ಸಿದ್ದರಾಮಯ್ಯನವರ ಒಂದು ರಾಜಕೀಯ ಜೀವನಕ್ಕೆ ಒಂದು ಬಹಳವಾಗಿರ್ತಕ್ಕಂಥ ತೀವ್ರತೆಯ ಇದನ್ನು ತರಲಿಕ್ಕೆ ಒಂಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬಂದು ನಾವು ನಿಮ್ಮ ವಾಹಿನಿಯ ಮುಖಾಂತರ ಭಾಳ ವಿಷಾದಕ ಭಾಳ ವಿಶಾಲವಾಗಿ ಭಾಳ ಎಲ್ಲವೂ ಹೇಳ್ತಕ್ಕಂಥ ಜನಸಾಮಾನ್ಯರ ಮನಸ್ಸಿನಲ್ಲಿ ಇದು ಏನು ಘಟನೆ ಘಟನೆ ಯಾಕೆ ನಡೀತು ಘಟನೆ ಯಾಗೆ ನಡೀತು ಎಲ್ಲಿಂದ ನಡೀತು ಇದರಲ್ಲಿ ನಿಜವಾಗಲೂ ಸಿದ್ದರಾಮಯ್ಯನವರ ಪಾತ್ರ ಇದೆಯಾ ಸಿದ್ದರಾಮಯ್ಯನವರು ಇಲ್ಲಿ ತಪ್ಪಿತಸ್ಥರೇ ಅಂತಕ್ಕಂಥ ಪ್ರಶ್ನೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಇಲ್ಲ ಸಿದ್ದರಾಮಯ್ಯನವರು ನಿರ್ದೋಷಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮೂಢಾಗರಣದಲ್ಲಿ ಒಂದೇ ಒಂದು ಎಳ್ಳು ಮನೆಯವಷ್ಟು ಇವರು ತಪ್ಪನ್ನು ಮಾಡಿಲ್ಲ ಅಂತಕ್ಕಂಥ ಸಮರ್ಥನೆ ಮಾಡೋಕ್ಕೋಸ್ಕರನೇ ನಾನು